ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮೂರು ಅಸ್ತ್ರ, ಸೇಡಿನ ಕಿಚ್ಚು, ಯಾರ ಬುಡಕ್ಕೆ ಡಿಕೆ ಬಾಂಬ್, ಗಾಯಗೊಂಡ ಹುಲಿ ಬೇಟೆಗೆ ರೆಡಿಯಾಯ್ತಾ, ಡಿಕೆ ಸುನಾಮಿ ಸೀಕ್ರೆಟ್, ಏನಿದು ಅಧ್ಯಕ್ಷರ ಮೆಗಾ ಪ್ಲಾನ್, ಇದು ಈ ಹೊತ್ತಿನ ಸ್ಪೆಷಲ್ ಆರದ ಗಾಯ. ಮೂರು ಅಸ್ತ್ರ, ಸೇಡಿನ ಕಿಚ್ಚು, ಯಾರ ಬುಡಕ್ಕೆ ಡಿಕೆ ಬಾಂಬ್. ಎಲ್ಲ ಇವೆ, ಸಂದರ್ಭ ಬಂದಾಗ ಯಾವ ಉಪಯೋಗಿಸ್ಕೊಳ್ಳೇಬೇಕು, ಯಾವಾಗ ಅದನ್ನ ಅವಶ್ಯಕತೆ ಬೇಕು, ಯಾವ ವಿಚಾರವನ್ನ ತಿಡ್ಬೇಕು, ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದಾಗ ನಾನು ಮಾತಾಡ್ತೀನಿ. ಈ ಜೈಲ್ಗೆ, ಈ ಎಫ್ಐಆರ್ಗೆ, ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ನಿಂದ ಬಾಯಿ ಮುಸ್ಲಿಕ್ಕೆ ಸಾಧ್ಯ ಇಲ್ಲ. ಗಾಯಗೊಂಡ ಹುಲಿ ಬೇಟೆಗೆ ರೆಡಿ ಆಯ್ತಾ? ಅಯ್ಯೋ ಬಿಡಲ್ರು ಬಿಡಪ್ಪ, ನೋಡಿಲಿ ಗಾಯ ಆಗಿದೆ. ಗಾಯ ಇರೋಂಗೆ ಗೊತ್ತು ಆ ನೋವು ಎಷ್ಟು ಒಳಗಡೆ ಆಳ ಇರ್ತದೆ, ಯಾವ ಏಟ್ ಆಗಿರ್ತದೆ, ಎಂಥ ಏಟ್ ಬಿದ್ದಿರ್ತದೆ, ಎಷ್ಟು ಸುಟ್ಟಿರ್ತದೆ. ಡಿಕೆ ಸುನಾಮಿ ಸೀಕ್ರೆಟ್, ಏನಿದು ಅಧ್ಯಕ್ಷನ ಮೆಗಾ ಪ್ಲಾನ್? ನಾಳೆಯಿಂದ ಮತ್ತೆ ನಮ್ಮ ಕೆಲಸ ನಾವು ಮಾಡೋಣ. ಈ ಉಪಚುನಾವಣೆಗಳಲ್ಲಿ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲ ನಾನು ಪ್ರಾರ್ಥನೆ ಮಾಡ್ತೇನೆ. ಸಿಬಿಐ ದಾಳಿಯನ್ನೇ ಡಿಕೆಶಿ ಚುನಾವಣಾ ದಾಳವಾಗಿಸ್ತಾರ? ಇದು ಇನ್ನ ಎಲೆಕ್ಷನ್ ಆಗೋವರೆಗೂ ನಡೀತಾ ಇರ್ತದೆ, ಇದೇ ಮುಗಿಯಲ್ಲ. ಈ ರಾಜಕಾರಣ ಏನು, ಈ ಕುತಂತ್ರ ನಡೀತಾ ಇದೆಯಲ್ಲ, ಈ ಕುತಂತ್ರಕ್ಕೆ ಈ ನಿಮ್ಮ ಡಿಕೆ ಶಿವಕುಮಾರ್ ಎದುರು ಅಂತ ಮಗ ಅಲ್ಲ. ಈ ಒತ್ತಡಕ್ಕೆ ಈ ಡಿಕೆ ಶಿವಕುಮಾರ್ ಎದುರು ಮಗ ಅಲ್ಲ. ನಾನುಂಟು, ನೀವುಂಟು. ಬೈ ಎಲೆಕ್ಷನ್ ಟೈಮ್ನಲ್ಲಿ ಡಿಕೆಶಿಗೆ ಎದುರಾದ ಸಿಬಿಐ ಕಂಟಕ ರಾಜಕೀಯ ವಲಯದಲ್ಲಿ ಸುನಾಮಿ ಎಬ್ಬಿಸಿದೆ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ವಾಕ್ಸಮರಕ್ಕೂ ವೇದಿಕೆಯಾಗಿದೆ. ಅದರಲ್ಲೂ ಕನಕಪುರ ಬಂಡೆ ಸಿಬಿಐ ದಾಳಿಯಿಂದ ಪೆಟ್ಟು ತಿಂದ ಹುಲಿಯಂತಾಗಿದ್ದು ಸೇಡು ತೀರಿಸಿಕೊಳ್ಳೋ ಜಿದ್ದಿಗೆ ಬಿದ್ದಿದ್ದಾರೆ. ಗಾಯಗೊಂಡ ಹುಲಿಯಂತೆ ಘರ್ಜಿಸುತ್ತಿದ್ದಾರೆ. ಎಸ್, ಸಿಬಿಐ ರೇಡ್ ಮುಗಿದ ಬೆನ್ನಲ್ಲೇ ಮೈಕೊಡವಿ ಎದ್ದ ಡಿಕೆ ಎದುರಿಗಿದ್ದ ನೂರಾರು ಬೆಂಬಲಿಗರ ಎದುರು ಘರ್ಜಿಸಿದ ಕ್ಷಣವಿದು. ಎಷ್ಟೇ ತನಿಖೆಯಾಗ್ಲಿ, ಕೇಸ್ ದಾಖಲಾಗ್ಲಿ, ಮತ್ತೆ ಮತ್ತೆ ಜೈಲಿಗೆ ಹಾಕ್ಲಿ, ನಾನು ಇದಕ್ಕೆಲ್ಲ ಹೆದರೋ ಮಗಾನೇ ಅಲ್ಲ ಎಂದಿದ್ರು ಡಿಕೆಶಿ. ಹೀಗೆ ಅಂದು ಘರ್ಜಿಸಿದ್ದ ಕೆಪಿಸಿಸಿ ಸಾರಥಿ ಮಾರನೇ ದಿನ ಆರದ ಗಾಯವನ್ನ ನೆನಪಿಸಿಕೊಂಡು ಭಾವುಕರಾದ್ರು. ಗಾಯ ಆಗಿರೋನಿಗೆ ಗೊತ್ತು ಅದರ ನೋವೇನು ಅಂತ ಮಾರ್ಮಿಕವಾಗಿ ನುಡಿದ್ರು. ಬಂಡೆ ಆಡಿದ ಆ ಮಾತುಗಳನ್ನ ಒಮ್ಮೆ ನೀವೇ ಕೇಳಿ. ಅಯ್ಯೋ ಬಿಡಲ್ರು ಬಿಡಪ್ಪ, ನೋಡಿಲಿ ಗಾಯ ಆಗಿದೆ. ಗಾಯ ಇರೋನಿಗೆ ಗೊತ್ತು ಆ ನೋವು ಎಷ್ಟು ಒಳಗಡೆ ಆಳ ಇರ್ತದೆ, ಯಾವ ಏಟ್ ಆಗಿರ್ತದೆ, ಎಂತ ಏಟ್ ಬಿದ್ದಿರ್ತದೆ, ಎಷ್ಟು ಸುಟ್ಟಿರ್ತದೆ. ಆರದ ಗಾಯ, ಎಸ್, ಪರೋಕ್ಷವಾಗಿ ತಮಗಾಗಿರೋದು ಆರದ ಗಾಯ ಅನ್ನೋದನ್ನ ಡಿಕೆಶಿ ಹೇಳಿದ್ದಾರೆ. ಹಾಗಾದ್ರೆ ಈ ಗಾಯ ಆರೋದು ಯಾವಾಗ? ಡಿಕೆಶಿ ಜಿದ್ದು ಸಾಧಿಸಲು ಅವಣಿಸ್ತಿದ್ದಾರ? ಹಾಗಾದ್ರೆ ಯಾರ ಮೇಲೆ ಡಿಕೆಶಿ ಸಾರಿದ್ದಾರೆ ಸಮರ? ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಸಾರಥಿಯ ಹೋರಾಟ ಹೇಗಿರುತ್ತೆ, ಅದುವೇ ಈಗ ಕುತೂಹಲ ಮೂಡಿಸಿರುವ ಸಂಗತಿ. ಸದ್ಯ ನೇರವಾಗಿ ತಮ್ಮ ಮೇಲಾಗಿರೋ ಎಲ್ಲ ದಾಳಿಯನ್ನ ರಾಜಕೀಯ ಪ್ರೇರಿತ ಅಂತ ದೂಷಿಸುತ್ತಿರೋ ಬಂಡೆ ಬಿಜೆಪಿ ವಿರುದ್ಧ ಮಹಾಸಮರವನ್ನೇ ಸಾರಿದಂತೆ ಕಾಣ್ತಿದೆ. ಅದರಲ್ಲೂ ಬಿಜೆಪಿ ನಾಯಕರ ಆಸ್ತಿ ಹೆಚ್ಚಳದ ವಿರುದ್ಧ ನಿರಂತರ ಹೋರಾಟಕ್ಕೆ ಕೆಪಿಸಿಸಿ ಸಾರಥಿ ಮುಂದಾಗುವ ಸೂಚನೆ ಸಿಕ್ಕಿದೆ. ಎಲ್ಲ ಇವೆ, ಸಂದರ್ಭ ಬಂದಾಗ ಯಾವ ಉಪಯೋಗಿಸ್ಕೊಳ್ಳೇಬೇಕು, ಯಾವಾಗ ಅದನ್ನ ಅವಶ್ಯಕತೆ ಬೇಕು, ಯಾವ ವಿಚಾರವನ್ನ ತಿಡ್ಬೇಕು, ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದಾಗ ನಾನು ಮಾತಾಡ್ತೀನಿ. ಈ ಜೈಲ್ಗೆ, ಈ ಎಫ್ಐಆರ್ಗೆ, ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ನಿಂದ ಬಾಯಿ ಮುಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ರಾಜಕಾರಣ ಏನು, ಈ ಕುತಂತ್ರ ನಡೀತಾ ಇದೆಯಲ್ಲ, ಈ ಕುತಂತ್ರಕ್ಕೆ ಈ ನಿಮ್ಮ ಡಿಕೆ ಶಿವಕುಮಾರ್ ಎದುರು ಅಂತ ಮಗ ಅಲ್ಲ.
ಬಿಜೆಪಿಗರ ಆಸ್ತಿ ವಿರುದ್ಧ ಡಿಕೆಶಿ ನಡೆಸ್ತಾರ ಹೋರಾಟ. ಯಾರ ಮೇಲೂ ಕೇಸ್ ಆಗಿಲ್ವಾ? ದಾಖಲೆಗಳಿಲ್ವಾ? ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ಬರೀ ಡಿಕೆ ಶಿವಕುಮಾರ್ ನಿಮ್ ಸಿಕ್ಕಿದ್ದು, ಇನ್ ಯಾರು ಸಿಕ್ತಿಲ್ವಾ? ಆದ್ರೆ ಈ ಡಿಕೆ ಶಿವಕುಮಾರ್ ನಿನ್ ಎಂತೆಲ್ಲ ಮಾಡಿ ನನ್ನ ಬಾಯನ್ನು ಮುಚ್ಚುತ್ತೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ಪ್ರಮೇಯ. ಸಿಬಿಐ ದಾಳಿಗೆ ತಿರುಗೇಟು ನೀಡಲು ಮೆಗಾ ಪ್ಲಾನ್. ಮುಖ್ಯಮಂತ್ರಿಗಳೇ, ನೀವು ಪರ್ಮಿಷನ್ ಕೊಟ್ಟವರು, ತಾವೇ ಹೇಳಿ, ತಮ್ಮ ಎಲ್ಲ ದಾಖಲೆಗಳು ಇರಬೇಕು. ನನಗೆ ಇನ್ನು ಎಷ್ಟು ಹರಾಸ್ ಮಾಡಬೇಕು, ಎಷ್ಟು ಬೇಯಿಸಬೇಕು, ಎಷ್ಟು ತೊಂದರೆ ಮಾಡಬೇಕು, ಎಷ್ಟು ಸತಿ ಜೈಲಿಗೆ ಹಾಕಬೇಕು, ಎಷ್ಟು ಕೇಸ್ ಆಗಬೇಕು. ಬೆಳಗ್ಗೆ ಎದ್ರೆ ಇನ್ಕಮ್ ಟ್ಯಾಕ್ಸ್ ಏನು ತೀರ್ಮಾನ ಆಗಿದೆ, ಬೇನಾಮಿ ಇದರಲ್ಲಿ ಒಂದು ಹಾಕಿದ್ದಾರೆ, ತಿರ್ಗಾ ಮತ್ತೆ ತಿರ್ಗಾ ಬೇನಾಮಿ. ಯಾರ ಮೇಲೂ ಕೇಸ್ ಆಗಿಲ್ವಾ? ದಾಖಲೆಗಳಿಲ್ವಾ? ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದ್ಯಾ? ನಾನೊಬ್ನೇನ ಕಾಣೋದು, ನಾನೊಬ್ನೇನ ಸಿಗೋದು, ಎಸ್, ಇದು ಕೆಪಿಸಿಸಿ ಸಾರಥಿ ಡಿಕೆಶಿಯ ಪ್ರಶ್ನೆ. ಈಗಾಗಲೇ ಡಿಕೆಶಿ ಸಮಯ ಸಂದರ್ಭ ಅವಶ್ಯಕತೆ ಬಂದಾಗ ದಾಖಲೆಗಳನ್ನ ಬಹಿರಂಗ ಪಡಿಸ್ತೀನಿ ಅಂತಾನು ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಮಟ್ಟಿಗೆ ಡಿಕೆಶಿ ಎದೆಯಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶದ ಜ್ವಾಲೆ ಧಗಧಗ ಉರಿತಿದೆ. ಬಹುಶಃ ಈ ಆಕ್ರೋಶ ಈ ಸೇಡಿನ ಮೊದಲ ಭಾಗವಾಗಿಯೋ ಏನೋ. ಡಿಕೆ ಶಿವಕುಮಾರ್ ಬಿಜೆಪಿಗರ ಆಸ್ತಿ ವಿರುದ್ಧ ಹೋರಾಡೋಕೆ ಮುಂದಾಗಿದ್ದಾರೆ. ಬಿಜೆಪಿ ನಾಯಕರ ಆದಾಯ ಹೆಚ್ಚಳದ ಆಸ್ತಿ ವಿವರಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಚಾರ ಮಾಡೋ ಮೂಲಕ ತಿರುಗೇಟು ನೀಡಲು ಬಂಡೆ ನೇತೃತ್ವದ ಕೈಪಡೆ ಸಿದ್ಧತೆ ನಡೆಸಿದೆ. ಹೇಗೆ ಚುನಾವಣಾ ಅಫಿಡವಿಟ್ಗಳನ್ನ ಇಟ್ಕೊಂಡು ಡಿಕೆಶಿಗೆ ಸಿಬಿಐ ಬಲೆ ಬೀಸಿದ್ಯೋ, ಅದೇ ತರ ಬಿಜೆಪಿ ನಾಯಕರ ಚುನಾವಣಾ ಅಫಿಡವಿಟ್ಗಳನ್ನ ಇಟ್ಕೊಂಡು ಆದಾಯ ಹೆಚ್ಚಳದ ಬಗ್ಗೆ ಮಾಹಿತಿ ಸಂಗ್ರಹಿಸೋಕೆ ಕೈಪಡೆ ರಣತಂತ್ರ ಹೆಣದಿದೆ. ಆ ಮೂಲಕ ಕಮಲ ನಾಯಕರು ಕೂಡ ದುಡ್ಡು ಮಾಡೋದ್ರಲ್ಲಿ ಯಾರಿಗೇನು ಕಡಿಮೆ ಇಲ್ಲ ಅಂತ ಊರಿಡಿ ಟಾಮ್ ಟಾಮ್ ಮಾಡಿ ಸೇಡು ತೀರಿಸ್ಕೊಳ್ಳೋಕೆ ಡಿಕೆಶಿ ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಈಗಾಗಲೇ ಕೆಪಿಸಿಸಿ ಸಾಮಾಜಿಕ ಜಾಲತಾಣಗಳ ಮುಖ್ಯಸ್ಥ ಪ್ರಿಯಾಂಕಾ ಖರ್ಗೆ ಡಿಕೆಶಿ ಭೇಟಿಯಾಗಿ ಈ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದ ನಂತರ ರಾಜ್ಯ ಬಿಜೆಪಿ ಮತ್ತು ಕೇಂದ್ರದಲ್ಲಿ ನಡೀತಿರುವಂತಹ ದುರಾಡಳಿತ ಬಗ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಹೋರಾಟ ನಡೆಸ್ತಿದ್ದಕ್ಕೆ ಇವತ್ತು ಈ ಪರಿಣಾಮ ಆಗ್ತಾ ಇದೆ. ಮುಖ್ಯಮಂತ್ರಿ ಅವರ ಕುಟುಂಬದವರ ಮೇಲೆ ಒಂದು ಆರೋಪ ಇದ್ದಾಗ ಅದ್ರ ಬಗ್ಗೆ ಯಾಕೆ ತನಿಖೆ ನಡೆಸ್ತಾ ಇಲ್ಲ? ಕೇಳಿದ್ರಲ್ಲ ವೀಕ್ಷಕರೇ, ಡಿಕೆಶಿ ನೇತೃತ್ವದ ಕೈಪಡೆಯ ನೆಕ್ಸ್ಟ್ ಯೋಜನೆ ಏನು ಅನ್ನೋದಕ್ಕೆ ಪ್ರಿಯಾಂಕಾ ಖರ್ಗೆ ಈ ಮಾತುಗಳು ಕೂಡ ಸಾಕ್ಷಿಯಾಗಿವೆ. ಸದ್ಯದಲ್ಲೇ ಡಿಕೆಶಿ ನೇತೃತ್ವದ ಕೈಪಡೆ ಈ ಹೋರಾಟಕ್ಕೂ ಇಳಿಯಲಿದೆ. ಯಾಕಂದ್ರೆ ಉಪಚುನಾವಣೆ ಇನ್ನೂ ಬಹಳ ದೂರವಿಲ್ಲ. ಹೌದು, ಶಿರಾ ಹಾಗೂ ಆರ್ ಆರ್ ನಗರ ಚುನಾವಣೆ ಕಾವೇರಿದಾಗಲೇ ಆರಂಭವಾಗಿದೆ ಡಿಕೆಶಿ ಟೀಮ್ನ ಈ ಯುದ್ಧ. ಯಾಕಂದ್ರೆ ಡಿಕೆಶಿಗೆ ಈಗ ಕೇವಲ ಬಿಜೆಪಿಗರ ಆಸ್ತಿ ವಿರುದ್ಧ ಹೋರಾಟ ಮಾಡೋ ಸೇಡು ಮಾತ್ರ ಅಲ್ಲ, ಸಿಬಿಐ ದಾಳಿಗೆ ಉಪಚುನಾವಣೆ ಅಖಾಡದಲ್ಲಿ ಗೆದ್ದು ಸೇಡು ತೀರಿಸಿಕೊಳ್ಬೇಕು ಅನ್ನೋ ಆಕ್ರೋಶವೂ ಬಂಡೆಗಿದೆ. ಹಾಗಾಗಿ ಸಿಬಿಐ ದಾಳಿಯ ದಾಳವನ್ನೇ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ಳೋಕೆ ಡಿಕೆಶಿ ಮೆಗಾ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ರೇಡಾದ ದಿನದಂದೇ ಡಿಕೆಶಿ ನಾಳೆಯಿಂದ ನಮ್ಮ ಕೆಲಸ ನಾವು ಮಾಡೋಣ ಅಂತ ಕಾರ್ಯಕರ್ತರನ್ನ ಉದ್ದೇಶಿಸಿ ಹೇಳಿದ್ರು. ಇದೀಗ ಸಿಬಿಐ ದಾಳಿಯನ್ನೇ ಉಪಸಮರದ ಕಣದಲ್ಲಿ ಅಸ್ತ್ರವನ್ನಾಗಿ ಪ್ರಯೋಗಿಸಿ ರಾಜಕೀಯ ದಾಳ ಉರುಳಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಹೀಗೆ ಕಮಲದ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಡಿಕೆಶಿ ಸಜ್ಜಾಗಿರೋ ಎಲ್ಲಾ ಲಕ್ಷಣ ಕಾಣ್ತಿದೆ. ಇನ್ನು ಡಿಕೆಶಿ ಜಿದ್ದಿಗೆ ಬಿದ್ರು ಅಂದ್ರೆ ಏನಾಗುತ್ತೆ ಅನ್ನೋದು ಗೊತ್ತೇ ಇದೆ. ಕಳೆದ ಉಪಚುನಾವಣೆಯು ಡಿಕೆಶಿ ಸೇಡಿನ ಯುದ್ಧಕ್ಕೆ ಸಾಕ್ಷಿಯಾಗಿದೆ. ಎಂ ಟಿ ಬಿ, ನನ್ನ ನಿನ್ನ ಭೇಟಿ ರಣರಂಗದಲ್ಲಿ ಅಂತ ಹೇಳಿದ್ವಿ. ಏನ್ ಡಾಕ್ಟ್ರೆ, ನೆಕ್ಸ್ಟ್ ಎಲ್ಲಿ? ರಣರಂಗದಲ್ಲಿ ಅಂತ ಹೇಳಿದ್ವಿ. ಬಹುಶಃ ಈ ಡೈಲಾಗ್ ನಿಮಗೂ ನೆನಪಿರಬಹುದು. ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಗೋ ಟೈಮ್ನಲ್ಲಿ ಡಿಕೆಶಿ ವಿಧಾನಸೌಧದಲ್ಲಿ ಮಾಡಿದ ಶಪಥ ಇದು. ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿ ಸೇರಿದ್ದ ಎಂ ಟಿ ಬಿ ವಿರುದ್ಧ ಅಂದು ಗುಡುಗಿದ್ದ ಬಂಡೆ ನನ್ನ ನಿನ್ನ ಭೇಟಿ ಅಖಾಡದಲ್ಲಿ ನೋಡೇ ಬಿಡೋಣ ಅಂತ ಘರ್ಜಿಸಿದ್ರು. ಅಂದು ಡಿಕೆಶಿ ಮಾಡಿದ್ದ ಶಪಥದ ಪರಿಣಾಮ ಹೊಸಕೋಟೆ ಚುನಾವಣೆಯಲ್ಲಿ ಎಂ ಟಿ ಬಿ ಪರಾಭವಗೊಳ್ಳುವಂತಾಯ್ತು. ಪರೋಕ್ಷವಾಗಿ ಎಂ ಟಿ ಬಿ ಸೋಲಿಸಲು ಕೈಪಡೆ ಮಾಡಿದ ತಂತ್ರ ಸಫಲವಾಗಿತ್ತು. ಇದೀಗ ಡಿಕೆಶಿ ಈ ಉಪಚುನಾವಣೆಯಲ್ಲೂ ಅಂತಹದೊಂದು ಶಪಥ ಮಾಡಿದ್ದಾರೆ. ಎರಡೂ ಕ್ಷೇತ್ರಗಳನ್ನ ಗೆದ್ದು ಕಮಲಕ್ಕೆ ತಿರುಗೇಟು ಕೊಡಲು ಮೆಗಾ ಪ್ಲಾನ್ ಮಾಡಿದ್ದಾರೆ. ಅದರ ಮೊದಲ ಭಾಗವಾಗಿಯೇ ಡಿಕೆಶಿ ಸಿಬಿಐ ದಾಳಿ ನಡೆದ ಬೆನ್ನಲ್ಲೇ ಒಕ್ಕಲಿಗ ಮಠಾಧೀಶರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿಬಿಐ ದಾಳಿಯನ್ನೇ ದಾಳವನ್ನಾಗಿಸ್ತಾರ ಬಂಡೆ? ಒಕ್ಕಲಿಗ ಅಸ್ತ್ರ ಬಳಸಿ ಗೆಲ್ತಾರ ಬೈ ಎಲೆಕ್ಷನ್? ಒಕ್ಕಲಿಗ ಸ್ವಾಮೀಜಿಗಳಿಗೂ ಎರಡು ಉಪಚುನಾವಣೆ ಅಖಾಡಕ್ಕೂ ಲಿಂಕ್ ಇದೆ.
ಅದೇನೆಂದ್ರೆ ಶಿರಾ ಮತ್ತು ಆರ್ಆರ್ ನಗರ ಈ ಎರಡು ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿದೆ. ಹೀಗಾಗಿ ಈ ಕ್ಷೇತ್ರದಲ್ಲಿ ಒಕ್ಕಲಿಗ ಪ್ರಭಾವವನ್ನ ಡಿಕೆಶಿ ಬಳಸಿಕೊಂಡು ಬೈ ಎಲೆಕ್ಷನ್ ಟೈಮ್ನಲ್ಲಿ ತಮ್ಮ ಶಕ್ತಿ ಕುಗ್ಗಿಸಲೆಂದೇ ಸರ್ಕಾರ ಸಿಬಿಐ ದಾಳಿಯನ್ನ ನಡೆಸಿದೆ ಅಂತ ಪ್ರಚಾರ ಮಾಡುವ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗೆ ಸಿಬಿಐ ದಾಳವನ್ನೇ ಪ್ರಚಾರದ ಅಸ್ತ್ರವನ್ನಾಗಿಸಿ ಅದರಿಂದ ಡಿಕೆಶಿ ಲಾಭ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಕರ್ನಾಟಕದಲ್ಲಿ ದೇವೇಗೌಡ ನಂತರ ಅತಿ ಹೆಚ್ಚು ಒಕ್ಕಲಿಗರ ಬೆಂಬಲ ಡಿಕೆ ಶಿವಕುಮಾರ್ಗಿದೆ. ಕಳೆದ ವರ್ಷ ತಿಹಾರ್ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಡಿಕೆಶಿಯನ್ನ ಒಕ್ಕಲಿಗ ಸಮಾಜ ಅದ್ಧೂರಿಯಾಗಿ ಸ್ವಾಗತಿಸಿದ್ದನ್ನ ನೀವು ನೋಡಿರಬಹುದು. ಅಂದು ಸಾವಿರಾರು ಒಕ್ಕಲಿಗರು ಡಿಕೆಶಿ ಬಿಡುಗಡೆಯನ್ನ ಹಬ್ಬದಂತೆ ಸಂಭ್ರಮಿಸಿದ್ರು. ಭವಿಷ್ಯದಲ್ಲಿ ಡಿಕೆಶಿ ಒಕ್ಕಲಿಗರ ನಾಯಕರಾಗ್ತಾರೆ ಎಂಬುದಕ್ಕೆ ಆ ವಿಜಯ ಸಂಭ್ರಮವೇ ಸಾಕ್ಷಿಯಾಗಿತ್ತು. ಈಗ ಹೇಳಿ ಕೇಳಿ ಚುನಾವಣೆ ನಡೀತಿರೋ ಕ್ಷೇತ್ರಗಳು ಎರಡರಲ್ಲೂ ಒಕ್ಕಲಿಗರ ಪ್ರಾಬಲ್ಯವೇ ಇದೆ. ಹಾಗಾಗಿ ಸಿಬಿಐ ದಾಳಿಯನ್ನೇ ಎಮೋಷನಲ್ ಅಸ್ತ್ರವನ್ನಾಗಿಸಿ ಬಿಜೆಪಿ ವಿರುದ್ಧ ಸೇಡು ತೀರಿಸಿಕೊಳ್ಳೋಕೆ ಡಿಕೆಶಿ ಪ್ಲಾನ್ ಮಾಡಿರುವ ಸಾಧ್ಯತೆ ಹೆಚ್ಚಿದೆ. ಉಪಚುನಾವಣೆ ಗೆಲ್ಲದಿದ್ರೆ ಡಿಕೆಶಿಗೆ ಆಗುತ್ತಾ ಹಿನ್ನಡೆ. ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ನಡೀತಿರೋ ಮೊದಲ ಚುನಾವಣೆ ಇದು. ಹಾಗಾಗಿ ಕನಕಪುರ ಬಂಡೆಗೆ ತಮ್ಮ ಸಾಮರ್ಥ್ಯವನ್ನ ಸಾರಲು ಇರೋ ಅಗ್ನಿ ಪರೀಕ್ಷೆ ಈ ಚುನಾವಣೆ. ಪ್ರತಿಷ್ಠೆಯ ಸ್ಪರ್ಧೆಯೂ ಹೌದು. ಒಂದ್ ವೇಳೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಅದರ ನೇರ ಪರಿಣಾಮವಾಗೋದೇ ಡಿಕೆಶಿ ಮೇಲೆ. ಹಾಗಾಗಿ ಹೇಗಾದ್ರೂ ಈ ಚುನಾವಣೆ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಡಿಕೆ ಬ್ರದರ್ಸ್. ಸಿಬಿಐ ದಾಳಿ ಆಗೋವರೆಗೂ ಡಿಕೆಶಿಗೆ ಈ ಚುನಾವಣೆ ಅಧ್ಯಕ್ಷನಾದ ಕಾರಣಕ್ಕೆ ಪ್ರತಿಷ್ಠೆಯ ಸ್ಪರ್ಧೆಯಂತಾಗಿತ್ತು. ಆದ್ರೀಗ ಬಿಜೆಪಿ ವಿರುದ್ಧ ಸೇಡ್ ತೀರಿಸಿಕೊಳ್ಳೋಕೆ ಇರೋ ಒಂದು ಅವಕಾಶದಂತಾಗಿದೆ ಈ ಬೈ ಎಲೆಕ್ಷನ್. ಈ ಚುನಾವಣೆ ಗೆಲ್ಲುವ ಮೂಲಕ ಸಿಬಿಐ ದಾಳಿಗೆ ಕಮಲದ ನಾಯಕರಿಗೆ ತಿರುಗೇಟು ಕೊಡಬೇಕು ಅನ್ನೋ ಜಿದ್ದಿಗೆ ಬಿದ್ದಿದ್ದಾರೆ ಕನಕಪುರದ ಬಂಡೆ. ಹೀಗೆ ಬಿಜೆಪಿ ನಾಯಕರ ಅಕ್ರಮ ಆಸ್ತಿ ಬಹಿರಂಗಪಡಿಸುವ ಹಠ ಮತ್ತು ಬೈ ಎಲೆಕ್ಷನ್ ಅಲ್ಲಿ ಗೆದ್ದು ಸೇಡು ತೀರಿಸಿಕೊಳ್ಳೋ ಪ್ಲಾನ್ ಮಾಡಿದ್ದಾರೆ ಡಿಕೆಶಿ. ಆದ್ರೆ ಸಿಬಿಐ ಡಿಕೆಶಿಗೆ ಖೆಡ್ಡ ತೋಡಲು ಸಜ್ಜಾಗಿದೆ. ಹಾಗಿದ್ರೆ ಬಂಡೆ ಪ್ಲಾನ್ ಉಲ್ಟಾ ಪಲ್ಟಾ ಮಾಡುತ್ತಾ ಸಿಬಿಐ, ಮುಂದಿನ ಸಿಬಿಐ ನಡೆ ಏನು? ಆ ಕುರಿತ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಸಿಬಿಐ ದಾಳಿ ನಡೆಸಿದೆ ಅಂತ ದೂರ್ತಾ ಇರುವ ಡಿಕೆಶಿ ಕಮಲದ ವಿರುದ್ಧ ಸೇಡು ತೀರಿಸಿಕೊಳ್ಳೋ ಜಿದ್ದಿಗೆ ಬಿದ್ದಿದ್ದಾರೆ. ಆದ್ರೆ ಈ ಕಡೆ ಡಿಕೆಶಿ ಆಸ್ತಿ ಮೂಲ ಕೆದಕ್ತಾ ಇರುವ ಸಿಬಿಐ ವಿಚಾರಣೆ ಸಂದರ್ಭದಲ್ಲೇ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಆಸ್ತಿ ಮೂಲ ಕೆದಕುತ್ತಿದೆ ಸಿಬಿಐ. ಕನಕಪುರ ಬಂಡೆಗೆ ಕಾದಿದ್ಯಾ ಬಿಗ್ ಶಾಕ್? ಡಿಕೆಶಿ ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿದ್ರೆ ಈ ಕಡೆ ಸಿಬಿಐ ಖೆಡ್ಡಾಕಿ ಕೆಡಬಲು ಹೊಂಚು ಹಾಕಿದೆ. 2013 ಮತ್ತು 2018 ಡಿಕೆಶಿ ಚುನಾವಣೆ ಅಫಿಡವಿಟ್ನಲ್ಲಿ ಸಲ್ಲಿಸಿರುವ ದಾಖಲೆ ಜಾಡು ಹಿಡಿದು ಹೊರಟ ಸಿಬಿಐ 74.93 ಕೋಟಿ ರೂಪಾಯಿ ಅಕ್ರಮ ಆಸ್ತಿಯನ್ನ ಪತ್ತೆ ಹಚ್ಚಿದೆ. ಇದರ ಆಧಾರದಲ್ಲೇ ಸಿಬಿಐ ದಾಳಿ ನಡೆಸಿತ್ತು. ಹೀಗಾಗಿ ಸದ್ಯ ಪತ್ತೆಯಾದ ಆಸ್ತಿಗೆ ಸೂಕ್ತ ದಾಖಲೆ ಒದಗಿಸದೇ ಇದ್ರೆ ವಿಚಾರಣೆ ಸಂದರ್ಭದಲ್ಲಿಯೇ ಡಿಕೆಶಿಯನ್ನ ವಶಕ್ಕೆ ಪಡೆದು ಬಂಧಿಸುವ ಸಾಧ್ಯತೆಗಳು ಹೆಚ್ಚಿದೆ. ಜನಪ್ರತಿನಿಧಿಗಳು ಚುನಾವಣಾ ಅಫಿಡವಿಟ್ ಸಲ್ಲಿಸುವಾಗ ಅಕ್ರಮ ಆಸ್ತಿ ಇದ್ರೂ ಅದನ್ನ ಸಕ್ರಮ ಮಾಡಿ ಸೂಕ್ತ ದಾಖಲೆ ಒದಗಿಸುವ ಸಾಧ್ಯತೆಗಳಿರುತ್ತವೆ. ಈ ಎಲ್ಲಾ ತಂತ್ರಗಳು ಸಿಬಿಐಗೆ ಗೊತ್ತಿಲ್ಲದೆ ಇರೋದೇನಿಲ್ಲ. ಹಾಗಾಗಿ ಇದೀಗ ಸಿಬಿಐ FIR ನಲ್ಲಿ ದಾಖಲಿಸಿರುವ 74.93 ಕೋಟಿ ಆಸ್ತಿ ಜೊತೆಗೆ ಡಿಕೆಶಿಗೆ ಸೇರಿದ ಇನ್ನಿತರ ಆಸ್ತಿಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನ ಕೆದಕಲು ಆರಂಭಿಸಿದೆ. ಹೀಗಾಗಿ ಸದ್ಯದಲ್ಲೇ ಡಿಕೆಶಿಗೆ ಸಮನ್ಸ್ ಜಾರಿ ಮಾಡಲು ಸಿಬಿಐ ಮುಂದಾಗಿದೆ ಎನ್ನಲಾಗಿದೆ. ವಿಚಾರಣೆ ವೇಳೆ ಆಸ್ತಿಗೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನ ಒದಗಿಸುವಂತೆ ಸಿಬಿಐ ಡಿಕೆಶಿಗೆ ಸೂಚಿಸಿದೆ. ಹೀಗಾಗಿ ಬಂಡೆ ಈಗ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಸಿಬಿಐ ಉರುಳಿನಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಆರಂಭಿಸಿದ್ದಾರೆ. ಸಿಬಿಐಗೆ 50.22 ಲಕ್ಷ ರೂಪಾಯಿ ಸಿಕ್ಕಿದ್ದಲ್ಲಿಂದ ಡಿಕೆಶಿ ಮನೆಯಲ್ಲಿ ಸಿಗಲಿಲ್ವಾ ಸಿಬಿಐಗೆ ಹಣ? ದಾಳಿ ನಡೆದ ಸಂದರ್ಭ 57 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ ಅಂತ ಸಿಬಿಐ ಪ್ರಕಟಣೆ ಹೊರಡಿಸಿತ್ತು. ಇದೀಗ ಸಿಬಿಐ ಪ್ರಕಟಣೆಗೆ ಡಿಕೆ ಬ್ರದರ್ಸ್ ಸವಾಲು ಹಾಕಿದ್ದಾರೆ. ಎಲ್ಲಿಂದ ಸಿಕ್ತು ಅಷ್ಟೊಂದು ದುಡ್ಡು ಅಂತ ಬಹಿರಂಗಪಡಿಸಲಿ ಅಂದಿದ್ದಾರೆ. ಸ್ವತಃ ಮನೆಯಲ್ಲಿ ಸಿಕ್ಕಿದ್ದ ಹಣವೆಷ್ಟು ಅನ್ನೋದ್ರ ಬಗ್ಗೆ ಸವಿವರವಾಗಿ ಡಿಕೆಶಿ ಮಾತನಾಡಿದ್ದಾರೆ ಕೇಳಿ. ನಮ್ಮ ಸುರೇಶ್ MP ಮನೆಗೆ ಫೋನ್ ಮಾಡಿದ್ದೆ. ಅವ್ರ ಮನೆಯಲ್ಲಿ 1.5 ಲಕ್ಷ, ನಮ್ಮ ಮನೆಯಲ್ಲಿ 1,77,000. ನನ್ನ ಆಫೀಸ್ ಇದೆಯಲ್ಲ ಅಲ್ಲಿ 3.5 ಲಕ್ಷ, ಸಚಿನ್ ನಾರಾಯಣ್ ಅಂತ ಅವ್ರ ಮನೇಲಿನ ಒಂದು 50 ಲಕ್ಷನ 51 ಲಕ್ಷನ ಸಿಕ್ತು ಅಂತ ಹೇಳ್ತಾ ಇದ್ದೆ.
ಸಂಡೇನೂ ಅವರು ಅಕೌಂಟ್ಗೆ ಹಾಕಿರಲಿಲ್ಲ, ಸಂಡೇ ಇತ್ತು. ಸೊ ಬಾಂಬೆಲಿ ಒಂದು ಮನೆ ಇದೆ, ನನ್ನ ಮಗಳ ಹೆಸರಲ್ಲಿ ಒಂದು ಫ್ಲ್ಯಾಟ್ ಇದೆ. ದೆಹಲಿಯಲ್ಲಿ ಇನ್ನ ನಂದು ಎರಡು ಮನೆ ಇದೆ, ಅಲ್ಲೇನೂ ಇರಲಿಲ್ವಂತೆ. ಸಿಬಿಐಗೆ 50.22 ಲಕ್ಷ ರೂಪಾಯಿ ಸಿಕ್ಕಿದ್ದು ಡಿಕೆಶಿ ಮನೆಯಲ್ಲಿ ಅಲ್ಲ, ಅವರ ಆಪ್ತ ಹಾಸನದ ಸಚಿನ್ ನಾರಾಯಣ್ ಮನೆಯಲ್ಲಿ ಆ ಹಣ ಸಿಕ್ಕಿದೆ ಅಂತ ಕೆಪಿಸಿಸಿ ಸಾರಥಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗದೊಂದು ಕಡೆ ಡಿಕೆಶಿ ಆಪ್ತ ಸೋದರ ಸಂಬಂಧಿ ಶಶಿಕುಮಾರ್ ಮತ್ತು ಆಂಜನೇಯಗೆ ಸದ್ಯದಲ್ಲಿಯೇ ಸಮನ್ಸ್ ನೀಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಇನ್ನು ಸಿಬಿಐ ದಾಳಿ ಸಂದರ್ಭ ಡಿಕೆಶಿ, ಪಿಎ ಮತ್ತು ಕೆಲ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಎಂಬ ಆರೋಪಕ್ಕೂ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ ಏನಂತ ನನಗೆ ಪಾಪ ಹೇಳ್ತಿದ್ದ, ನಾನು ಆ ದುಗುಡದಲ್ಲಿ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆದರೆ, ಯಾಕೆಂದರೆ ರಮೇಶ್ ನಮ್ಮ ಪರಮೇಶ್ವರ್ ಪಿ ಆಯ್ತಲ್ಲ, ಹಂಗೆಲ್ಲ ಆಗೋದು ಬೇಡ ಅಂತೇಳಿ ನಾನು ಜಸ್ಟ್ ಐ ನಾಟ್. ಪರಮೇಶ್ವರ್ ಮನೆಗೆ ಅಧಿಕಾರಿಗಳು ದಾಳಿ ನಡೆಸಿದಾಗ ಹೆದರಿದ ಪಿಎ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇದೀಗ ನನ್ನ ಪಿಎ ಕೂಡ ಅಳತಾ ಕಾಲ್ ಮಾಡಿದ್ದಾರೆ, ಹೀಗಾಗಿ ಹೆಚ್ಚೇನು ವಿಚಾರಿಸಿಲ್ಲ ನಾನು ಅಂತ ಡಿಕೆಶಿ ಹೇಳಿದ್ದಾರೆ. ಒಟ್ಟಾರೆ ಸಿಬಿಐ ಸುಳಿಯಲ್ಲಿ ಸಿಕ್ಕ ಡಿಕೆಶಿ ಗಾಯಗೊಂಡ ಹುಲಿಯಂತೆ ಆಗಿರುವುದು ಮಾತ್ರ ಸತ್ಯ, ಅವರ ಆರದ ಗಾಯ ಹೇಳಿಕೆಗಳೇ ಇದಕ್ಕೆ ಸಾಕ್ಷಿ ಕೂಡ. ಡಿಕೆಶಿ ಆರದ ಗಾಯವನ್ನ ಶಮನ ಮಾಡುತ್ತಾ ಶಿರಾ ಮತ್ತು ಆರ್ಆರ್ ನಗರ ಬೈ ಎಲೆಕ್ಷನ್ ಯಾವ್ಯಾವ ಪಕ್ಷದ ಪ್ಲಾನ್ ಹೇಗಿದೆ? ಡಿಕೆಶಿ ಸಿಬಿಐ ದಾಳಿಯ ಸೇಡನ ತೀರಿಸಿಕೊಳ್ತಾರಾ? ಆ ಕುರಿತ ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಶಿರಾ ಮತ್ತು ಆರ್ಆರ್ ನಗರ ಉಪಚುನಾವಣೆ ಟೈಮಲ್ಲಿ ನಡೆದ ಸಿಬಿಐ ದಾಳಿ ಬೆಳವಣಿಗೆ ಚುನಾವಣೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಹಾಗಿದ್ರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಯಾರ ಪ್ಲಾನ್ ಹೇಗಿದೆ, ಯಾರು ಅಭ್ಯರ್ಥಿಗಳು, ಆ ಕುರಿತ ಮಾಹಿತಿ ಎಲ್ಲಿದೆ ನೋಡಿ. ಡಿಕೆಶಿಗೆ ಬೈ ಎಲೆಕ್ಷನ್ ಪ್ರತಿಷ್ಠೆ ಮಾತ್ರವಲ್ಲ, ಸೇಡಿನ ಜಿದ್ದು ಕೂಡ ಹೌದು. ಈ ಕಡೆ ಬಿಜೆಪಿಗೆ ಬಲ ಪ್ರದರ್ಶನದ ವೇದಿಕೆ ಆದರೆ ಜೆಡಿಎಸ್ಗೆ ಶಿರಾ ಉಳಿಸಿಕೊಳ್ಳುವ ಹವಣಿಕೆ. ಹೀಗಾಗಿ ಬೈ ಎಲೆಕ್ಷನ್ ಅಖಾಡದಲ್ಲಿ ರಂಗೇರಿದೆ, ಟಿಕೆಟ್ಗಾಗಿ ಫೈಟ್ ಜೋರಾಗಿದೆ. ಈಗಾಗಲೇ ಕಾಂಗ್ರೆಸ್ನಿಂದ ಆರ್ಆರ್ ನಗರದಲ್ಲಿ ಐಎಎಸ್ ಅಧಿಕಾರಿ ಡಿಕೆ ರವಿ ಪತ್ನಿ ಕುಸುಮ ಅಧಿಕೃತವಾಗಿ ಘೋಷಣೆಯಾಗಿದ್ರೆ, ಇತ್ತ ಶಿರಾದಲ್ಲಿ ಟಿಬಿ ಜಯಚಂದ್ರ ಹೆಸರು ಫೈನಲ್ ಆಗಿದೆ. ಶಿರಾದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನೇರ ನೇರ ಹಣಾಹಣಿ ಇರೋ ಕಾರಣ ದಳಪತಿಗಳು ಅನುಕಂಪದ ಗೆಲುವಿಗಾಗಿ ದಿವಂಗತ ಸತ್ಯನಾರಾಯಣ್ ಪತ್ನಿ ಅಮ್ಮಜಮ್ಮಗೆ ಟಿಕೆಟ್ ನೀಡಲು ನಿರ್ಧರಿಸಿದೆ. ಬಿಜೆಪಿ ರಾಜೇಶ್ ಗೌಡಗೆ ಟಿಕೆಟ್ ನೀಡೋ ಸಾಧ್ಯತೆ ಇದೆ. ಈ ಕಡೆ ಆರ್ಆರ್ ನಗರದಲ್ಲಿ ಕಮಲ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇರೋ ಕಾರಣ ಡಿಕೆ ಬ್ರದರ್ಸ್ ಮೆಗಾ ಪ್ಲಾನ್ ಮಾಡಿ ಡಿಕೆ ರವಿ ಪತ್ನಿಯನ್ನ ಅಖಾಡಕ್ಕಿಳಿಸಿದ್ದಾರೆ. ಎದುರಾಳಿ ಬಿಜೆಪಿಯಿಂದ ಆರ್ಆರ್ ನಗರ ಟಿಕೆಟ್ಗಾಗಿ ಮುನಿರತ್ನ ವರ್ಸಸ್ ತುಳಸಿ ಮುನಿರಾಜು ನಡುವೆ ಫೈಟ್ ಏರ್ಪಟ್ಟಿದೆ. ಬಿಜೆಪಿ ಮುನಿರತ್ನಗೆ ಟಿಕೆಟ್ ಕೊಟ್ರೆ ತುಳಸಿ ಮುನಿರಾಜು ಅಸಮಾಧಾನ, ಕಮಲಕ್ಕೆ ಕಂಟಕವಾಗುವ ಸಾಧ್ಯತೆ ಇದೆ. ಇನ್ನು ಮುನಿರತ್ನಗೆ ಟಿಕೆಟ್ ಕೊಡದೇ ಇದ್ರೆ ಕೊಟ್ಟ ಮಾತನ್ನ ತಪ್ಪಿದ ಬಿಜೆಪಿ ಅನ್ನೋ ಆರೋಪ ಎದುರಿಸಬೇಕಾಗುತ್ತೆ. ಹೀಗಾಗಿ ಕಮಲಕ್ಕೆ ಆರ್ಆರ್ ನಗರ ಟಿಕೆಟ್ ಹಂಚಿಕೆಯೇ ಸವಾಲಾಗಿದೆ. ಎರಡು ಬೈ ಎಲೆಕ್ಷನ್ ಅಖಾಡದ ಸದ್ಯದ ಪರಿಸ್ಥಿತಿ ಇದು. ಈ ಚುನಾವಣೆ ಸೋತರೂ ಬಿಜೆಪಿ ಸರ್ಕಾರಕ್ಕೇನು ತೊಂದರೆಯಾಗಲ್ಲ, ಆದರೆ ನಾಯಕತ್ವದ ಬದಲಾವಣೆ ಸದ್ದು ಎದ್ದ ಸಂದರ್ಭದಲ್ಲಿ ಈ ಚುನಾವಣೆ ಗೆಲ್ಲುವುದು ಬಿಎಸ್ವೈಗೆ ಅತ್ಯಗತ್ಯವಾಗಿದೆ. ಡಿಕೆಶಿ ಮತ್ತು ಕೈಪಡೆಗೆ ಇದು ಸೇಡು ತೀರಿಸಿಕೊಳ್ಳೋ ಅವಕಾಶವಾದರೆ ಜೆಡಿಎಸ್ಗೆ ಒಂದು ಕ್ಷೇತ್ರ ಉಳಿಸಿಕೊಳ್ಳೋ ಸವಾಲು ಎದುರಿದೆ. ಹಾಗಾಗಿ ಕ್ಷಣ ಕ್ಷಣಕ್ಕೂ ರೋಚಕವಾಗ್ತಿದೆ ಬೈ ಎಲೆಕ್ಷನ್ ಕದನ. ಐಟಿ, ಇಡಿ, ಸಿಬಿಐ ಈ ಮೂರು ಅಸ್ತ್ರಗಳಿಂದ ಆದ ಆರದ ಗಾಯವನ್ನ ಶಮನ ಮಾಡಲು ಡಿಕೆಶಿ ಪಣ ತೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಗೆದ್ದು ಬೀಗುವ ಮೂಲಕ ಪ್ರತ್ಯುತ್ತರ ಕೊಡಲು ರಣತಂತ್ರ ಹೆಣೆದಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.